ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಕೊಮಲಾ ನಾಗ್, ವಾರ್ತೆಗಳ ವಿವರ. ಅಪ್ಪ ಮಕ್ಕಳು ತುಮಕೂರು ಬಿಜೆಪಿ ಹಾಳು ಮಾಡುತ್ತಿದ್ದಾರೆ ಎಂದು ಮಾಜಿ ಸಚಿವ ಸೊಗಡು ಶಿವಣ್ಣ, ಮಾಜಿ ಸಂಸದ ಜಿಎಸ್ ಬಸವರಾಜು, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜ್ಯೋತಿ ಗಣೇಶ್ ವಿರುದ್ಧ ಹರಿಹಾಯ್ದರು. ಅಪ್ಪ ಮಗನ ಕೈಗೆ ಬಿಜೆಪಿ ಕೊಟ್ಟು ಪಕ್ಷ ಹಾಳಾಗುತ್ತಿದೆ. ಬಿಜೆಪಿಯ ಮೂಲ ಕಾರ್ಯಕರ್ತರಿಗೆ ಈ ಬಗ್ಗೆ ತೀವ್ರ ಅಸಮಾಧಾನ ಇದೆ. ಹೀಗಾಗಿ ಪರಿವರ್ತನಾ ಯಾತ್ರೆ ವಿಫಲವಾಯಿತು. ಈ ಕಾರ್ಯಕ್ರಮಕ್ಕೆ ದುಡ್ಡು ಕೊಟ್ಟು ಜನರನ್ನ ಕರೆಸಿದ್ರು ಎಂದು ಮಾಜಿ ಸಚಿವ ಸುಗುಡು ಶಿವಣ್ಣ, ಮಾಜಿ ಸಂಸದ ಜಿಎಸ್ ಬಸವರಾಜು ಹಾಗೂ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜ್ಯೋತಿ ಗಣೇಶ್ ವಿರುದ್ಧ ಹರಿಹಾಯ್ದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯಾಧ್ಯಕ್ಷ ಯಡಿಯೂರಪ್ಪರ ನೇತೃತ್ವದ ಪರಿವರ್ತನಾ ರ್ಯಾಲಿ ಯಶಸ್ವಿಯಾಗಲಿಲ್ಲ. ಇದಕ್ಕೆ ಕಾರಣ ಅಪ್ಪ ಮಗ ಪಕ್ಷದ ಮುಖಂಡರು ಕಾರ್ಯಕರ್ತರನ್ನ ಕಡೆಗಣಿಸಿದರು. ಜನ ಬಾರದ ಕಾರಣ ತಲಾ 500 ಸಾವಿರಾರು ದುಡ್ಡು ಕೊಟ್ಟು ಕಾರ್ಯಕ್ರಮಕ್ಕೆ ಜನರನ್ನ ಕರೆಸಿದ್ರು ಎಂದು ಆಪಾದಿಸಿದರು. ಕಾಂಗ್ರೆಸ್ನ ಜಿಎಸ್ ಬಸವರಾಜು ಅವರನ್ನು ಬಿಜೆಪಿಗೆ ಸೇರಿಸಿಕೊಳ್ಳುವಾಗ ಬಿಜೆಪಿ ಮುಖಂಡರು ಕಾರ್ಯಕರ್ತರು ವಿರೋಧ ಮಾಡಿದ್ರು. ಸೇರಿದ ನಂತರವಾದರೂ ಬಸವರಾಜು ಹಾಗೂ ಜ್ಯೋತಿ ಗಣೇಶ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಅನುಸರಿಸಲಿಲ್ಲ. ಹಲವಾರು ವರ್ಷ ದುಡಿದು ಪಕ್ಷ ಕಟ್ಟಿ ಬೆಳೆಸಿದ ಕಾರ್ಯಕರ್ತರನ್ನು ಕಡೆಗಣಿಸಿ ಅವಮಾನಿಸಿದರು. ಪಕ್ಷವನ್ನು ಸ್ವಾರ್ಥಕ್ಕೆ ಬೆಳೆಸಿಕೊಳ್ಳುತ್ತಾ ಕಾರ್ಯಕರ್ತರಿಗೆ ನೋವು ತಂದಿದ್ದಾರೆ ಎಂದು ಹೇಳಿದರು. ಕಾರ್ಯಕ್ರಮದ ದಿನ ಬೆಳಿಗ್ಗೆ ಯಡಿಯೂರಪ್ಪನವರು ತಮಗೆ ಫೋನ್ ಮಾಡಿ ಕಾರ್ಯಕ್ರಮಕ್ಕೆ ಬರಲು ಹೇಳಿದ್ದರು. ಆದರೆ ಪಕ್ಷ ಕಟ್ಟಿದ ಕಾರ್ಯಕರ್ತರನ್ನು ಕಡೆಗಣಿಸಿ ಮಾಡಲು ಹೊರಟಿರುವ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಂಡರೆ ಕಾರ್ಯಕರ್ತರಿಗೆ ವಿಷ ಹಾಕಿದಂತೆ ಎಂದು ತಾವು ಭಾಗವಹಿಸಲಿಲ್ಲ ಎಂದು ಸೊಗಡು ಶಿವಣ್ಣ ಹೇಳಿದರು. ಜಿಲ್ಲಾ ಬಿಜೆಪಿಯನ್ನು ಅಪ್ಪ ಮಗ ಹಿಡಿತದಲ್ಲಿಟ್ಟುಕೊಂಡಿದ್ದಾರೆ. ಎಲ್ಲದಕ್ಕೂ ಏಕಪಕ್ಷೀಯ ತೀರ್ಮಾನ ತೆಗೆದುಕೊಳ್ಳುತ್ತಿದ್ದಾರೆ. ಕೆಜೆಪಿಯವರಿಗೆ ಮನ್ನಣೆ ನೀಡಿ ಬಿಜೆಪಿಯವರನ್ನು ಕಡೆಗಣಿಸಿರುವುದು ಕಾರ್ಯಕರ್ತರಿಗೆ ಬಹಳ ನೋವಾಗಿದೆ ಎಂದರು. ಜಿಲ್ಲೆಯಲ್ಲಿ ಪರಿವರ್ತನಾ ರ್ಯಾಲಿ ಸಂಘಟನೆ ಸಂಬಂಧ ಅಪ್ಪ ಮಗ ಸ್ವಂತ ನಿರ್ಧಾರ ತೆಗೆದುಕೊಂಡರು. ಬಿಜೆಪಿಯ ಮಾಜಿ ಶಾಸಕರು, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಸದಸ್ಯರು ಹಾಗೂ ಮುಖಂಡರನ್ನು ಪರಿಗಣಿಸಿ ಚರ್ಚೆ ಮಾಡಲಿಲ್ಲ. ಜಿಲ್ಲಾ ಬಿಜೆಪಿ ಘಟಕದ ಪದಾಧಿಕಾರಿಗಳೊಂದಿಗೆ ಕೂಡ ಚರ್ಚಿಸದೆ ತಮ್ಮದೇ ತೀರ್ಮಾನ ತೆಗೆದುಕೊಳ್ಳುತ್ತಾರೆ. ಬಿಜೆಪಿ ಕಾರ್ಯಕರ್ತರ ಪಕ್ಷ, ಒಂದಿಬ್ಬರು ವ್ಯಕ್ತಿಗಳಿಂದಾದ ಪಕ್ಷವಲ್ಲ. ಸ್ವಾರ್ಥಕ್ಕಾಗಿ ಜಿಲ್ಲಾ ಬಿಜೆಪಿಯನ್ನು ಅಪ್ಪ ಮಗ ಬಲಿಕೊಡುತ್ತಿರುವುದು ನೋವಿನ ವಿಚಾರ ಎಂದರು. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ತಾವು ತುಮಕೂರು ನಗರ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದು 100ಕ್ಕೆ 100 ಸತ್ಯ. ಹಲವಾರು ವರ್ಷಗಳಿಂದ ಪಕ್ಷದ ಕಾರ್ಯಕರ್ತರೊಂದಿಗೆ ಪಕ್ಷ ಕಟ್ಟಲು ದುಡಿದಿದ್ದೇನೆ. ಕಾಂಗ್ರೆಸ್ನಿಂದ ಬಂದವರು ಈಗ ಪಕ್ಷದಲ್ಲಿ ಹಿಡಿತ ಸಾಧಿಸಲು ಅವಕಾಶ ನೀಡುವುದಿಲ್ಲ. ಇದನ್ನು ಕಾರ್ಯಕರ್ತರು ಒಪ್ಪುವುದಿಲ್ಲ ಎಂದು ಸೊಗಡು ಶಿವಣ್ಣ ಹೇಳಿದರು. ಸಮಾವೇಶ ರ್ಯಾಲಿಗಳಿಗೆ ಯಾವತ್ತೂ ಬಿಜೆಪಿ ಹಣ ಕೊಟ್ಟು ಜನರನ್ನು ಕರೆಸಿರಲಿಲ್ಲ. ತುಮಕೂರಿನ ಪರಿವರ್ತನಾ ರ್ಯಾಲಿಗೆ ದುಡ್ಡು ಕೊಟ್ಟು ಜನರನ್ನ ಕರೆಸಿದ್ದು ನಾಚಿಕೆಗೇಡು. ಇದು ಪಕ್ಷದ ಸಿದ್ಧಾಂತಗಳಿಗೆ ಹಾಗೂ ನಿಷ್ಠಾವಂತ ಕಾರ್ಯಕರ್ತರಿಗೆ ಮಾಡಿದ ಅಪಮಾನ. ನಗರದಲ್ಲಿ ಬಿಜೆಪಿ ಅಷ್ಟೊಂದು ಹೀನಾಯ ಸ್ಥಿತಿಯಲ್ಲಿಲ್ಲ. ಕಾರ್ಯಕರ್ತರನ್ನು ದೂರವಿಟ್ಟು ಮಾಡಿದ ಯಾವ ಸಮಾರಂಭಗಳು ಯಶಸ್ವಿಯಾಗುವುದಿಲ್ಲ ಎಂಬುದಕ್ಕೆ ಪರಿವರ್ತನಾ ರ್ಯಾಲಿ ಸಾಕ್ಷಿ ಎಂದರು. ನಮ್ಮ ಪಾರ್ಟಿನ ಆ ಒಂದು ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ಒಂದು ಕುರ್ಚಿಗಳಿಗೆ ಅಪಾರವಾದ ಗೌರವ ಕುರ್ಚಿಗಳಿಗೆ ಹಾಗೆ ಕೆಲವರಿಗೆ ನಾವು ಒಪ್ಪಿಕೊಂಡ ಯಾರು ಅಪ್ಪ ಮಕ್ಕಳು ಗೊತ್ತಾರೆ. ಬಸವರಾಜ ಗಣೇಶ್ ಒಪ್ಪಿಕೊಂಡ ಕಾರ್ಯಕರ್ತರ ಮುಖಂಡರಾದ ಎಂಬಿ ನಂದೀಶ್, ಕೆಪಿ ಮಹೇಶ್, ಶಾಂತರಾಜು, ನಂಜುಂಡಪ್ಪ, ಪಂಚಾಕ್ಷರಯ್ಯ ಮತ್ತಿತರರು ಹಾಜರಿದ್ದರು. ಹಲವಾರು ಕಾರ್ಯಕರ್ತರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದು ಸೊಗಡು ಶಿವಣ್ಣರಿಗೆ ತಮ್ಮ ಬೆಂಬಲ ವ್ಯಕ್ತಪಡಿಸಿದರು. ಕುಣಿಗಲ್ ದೊಡ್ಡಕೆರೆ ನೀರು ಪೋಲಾಗುದನ್ನು ನಿಲ್ಲಿಸಿದ ಅಧಿಕಾರಿಗಳ ಧೋರಣೆ ಖಂಡಿಸಿ ರೈತ ಸಂಘದ ನೇತೃತ್ವದಲ್ಲಿ ರೈತರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಕುಣಿಗಲ್ ದೊಡ್ಡಕೆರೆಯಿಂದ ಪೋಲಾಗುತ್ತಿರುವ ನೀರು ನಿಲ್ಲಿಸಲು ನಿರ್ಲಕ್ಷ್ಯ ಮಾಡಿದ ಅಧಿಕಾರಿಗಳ ಕ್ರಮ ಖಂಡಿಸಿ ರೈತ ಸಂಘದವರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ರು. ದೊಡ್ಡಕೆರೆಯ ರಾಮಬಾಣ ಕಾಲುವೆಯಲ್ಲಿ ಒಂದು ತಿಂಗಳಿನಿಂದ ನೀರು ಹರಿದು ಪೋಲಾಗುತ್ತಿತ್ತು. ಕೆಶಿಪ್ನವರು ರಸ್ತೆ ಕಾಮಗಾರಿ ನಡೆಸಲು ಕಾಲುವೆ ಒಡೆದು ಈ ಪರಿಸ್ಥಿತಿ ನಿರ್ಮಾಣವಾಯಿತು. ಪೋಲಾಗುತ್ತಿರುವ ನೀರು ನಿಲ್ಲಿಸಬೇಕು ಎಂದು ಒತ್ತಾಯಿಸಿ ರೈತ ಸಂಘ ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಅವರು ಕ್ರಮ ತೆಗೆದುಕೊಂಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು.
ಭಾನುವಾರ ಬೆಳಗ್ಗೆ ಕೊತ್ತಕೆರೆ ಬಳಿ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಆನಂದ್ ಪಾಟೀಲ್, ತಾಲೂಕು ಅಧ್ಯಕ್ಷ ಅನಿಲ್ ಕುಮಾರ್ ನೇತೃತ್ವದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಹೀಗಾಗಿ ತುಮಕೂರು ಕುಣಿಗಲ್ ರಸ್ತೆಯಲ್ಲಿ ಒಂದು ಗಂಟೆ ಕಾಲ ಸಂಚಾರ ಸ್ಥಗಿತಗೊಂಡಿತ್ತು. ಕೆರೆಗೆ ಸಮರ್ಪಕವಾಗಿ ಹೇಮಾವತಿ ನೀರು ಹರಿಸಿಲ್ಲ. ಮಳೆ ನೀರಿನಿಂದ ದೊಡ್ಡ ಕೆರೆ ಅರ್ಧದಷ್ಟು ತುಂಬಿತ್ತು. ಆ ನೀರು ಒಂದು ತಿಂಗಳಿನಿಂದ ಪೋಲಾಗುತ್ತಿದ್ದರೂ ಅಧಿಕಾರಿಗಳು ನಿಲ್ಲಿಸಿಲ್ಲ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಆನಂದ್ ಪಾಟೀಲ್ ಟೀಕಿಸಿದರು. ತಹಸೀಲ್ದಾರ್ ನಾಗರಾಜು ಸ್ಥಳಕ್ಕೆ ಬಂದಾಗ ಪ್ರತಿಭಟನಾಕಾರರು ಅವರನ್ನ ತರಾಟೆಗೆ ತೆಗೆದುಕೊಂಡರು. ಹೇಮಾವತಿ ನೀರು ಕದಿಯುತ್ತಿದ್ದಾರೆ ಎಂದು ರೈತರ ಮೇಲೆ ಕೇಸು ದಾಖಲಾಗಿಸುವ ನೀವು ಒಂದು ತಿಂಗಳಿನಿಂದ ನೀರು ಪೋಲಾಗಲು ಕಾರಣರಾದ ಅಧಿಕಾರಿಗಳ ಮೇಲೆ ಕೇಸು ದಾಖಲಿಸಬೇಕು ಹಾಗೂ ಕೂಡಲೇ ನೀರು ನಿಲ್ಲಿಸಬೇಕು ಎಂದು ಒತ್ತಾಯಿಸಿದರು. ದಿನಗಳಿಂದ ಎಲ್ಲಾ ಇಲಾಖೆ ಅಧಿಕಾರಿಗಳಿಗೆ ಹೇಳ್ತಾ ಇದ್ರು ಕೂಡ ಇಷ್ಟು ನೀರನ್ನ ಪೋಲ್ ಮಾಡ್ತಿದ್ದಾರೆ, ಒಂದಡಿ ನೀರು ಕಡಿಮೆ ಆಗಿದೆ ಕೆರೆನಲ್ಲಿ, ಇವತ್ತು ಅಂತರ್ಜಲ ಮಟ್ಟ ಬತ್ತೋಗಿದೆ, ರೈತರು ಬೋರ್ವೆಲ್ಗಳು ಕುಸ್ತೋಗಿದ್ದಾವೆ. ಇಂಥ ಪರಿಸ್ಥಿತಿನಲ್ಲಿ ಇವರು ನೀರನ್ನ ಈ ರೀತಿ ಪೋಲ್ ಮಾಡಿದ್ರೆ ರೈತರ ಪರಿಸ್ಥಿತಿ ಏನಾಗಬೇಕು? ಅದರಿಂದ ನಾವು ಈ ರಸ್ತೆನ ಬಂದ್ ಮಾಡಿದೀವಿ. ಅಧಿಕಾರಿಗಳ ಮಂಡ ಧೋರಣೆಗೆ ಎಚ್ಚರಿಸೋಕ್ಕೋಸ್ಕರ ಯಾರು ಸಾರ್ವಜನಿಕರು ದಯಮಾಡಿ ನಮ್ಮ ಬಗ್ಗೆ ತಪ್ಪು ತಿಳ್ಕೋಬಾರ್ದು, ಅವರಲ್ಲಿ ಕ್ಷಮೆಯಾಪನೆ ಮಾಡ್ತಾ ಇದೀವಿ. ಜೊತೆಗೆ ಇದೇ ತಾಲೂಕಾಡಳಿತ ಮತ್ತೆ ಜಿಲ್ಲಾಡಳಿತ ರೈತರೇನಾದ್ರೂ ಒಂದು ಕೆನಾಲಲ್ಲಿ ನೀರು ಬರಬೇಕಾದ್ರೆ ಒಂದ್ ಏರ್ ಪೈಪ್ ಹಾಕಿದ್ರು, ಒಂದ್ ಮೋಟ್ರಿಕ್ಕಿ ಅವ್ರ ಬೆಳೆನ ಉಳಿಸ್ಕೊಳ್ಲಿಕ್ಕೆ ಹೋದ್ರೆ ಕೇಸ್ ಹಾಕ್ತಾರೆ. 144 ಸೆಕ್ಷನ್ ಜಾರಿ ಮಾಡಿ ಹೇಮಾವತಿ ನೀರು ಅಂತಾರೆ. ಇಷ್ಟು ನೀರು ಪೋಲಾಗ್ತಿದೆ, ಯಾರ ಮೇಲೆ ಕೇಸ್ ಹಾಕ್ಬೇಕು ಸಾರ್ವಜನಿಕ ಬಂಧುಗಳೇ? ಪೋಲಾಗುವ ನೀರನ್ನ ಸಂಜೆಯೊಳಗೆ ನಿಲ್ಲಿಸುವುದಾಗಿ ತಹಸೀಲ್ದಾರ್ ನಾಗರಾಜು ಭರವಸೆ ನೀಡಿದ ನಂತರ ರೈತರು ಪ್ರತಿಭಟನೆ ಕೈಬಿಟ್ಟರು. ತುಮಕೂರಿನಲ್ಲಿ ಕಡುಬಡವರಿಗೆ ನಿವೇಶನ ನೀಡದೆ ವಂಚಿಸಲಾಗಿದೆ ಎಂದು ಸಿಪಿಐಎಂನ ಮುಖಂಡ ಸೈಯದ್ ಮುಜೀಬ್ ಟೀಕಿಸಿದರು. ತುಮಕೂರಿನಲ್ಲಿ ಸಿಪಿಐಎಂ ಸಮಾವೇಶ ಉದ್ಘಾಟಿಸಿ ಮಾತನಾಡಿದರು. ತುಮಕೂರು ನಗರದ ಕಡುಬಡವರಿಗೆ ಕಳೆದ 24 ವರ್ಷಗಳಿಂದ ಜನಪ್ರತಿನಿಧಿಗಳು ಮನೆಯಾಗಲಿ ನಿವೇಶನವಾಗಲಿ ನೀಡಿಲ್ಲ ಎಂದು ಸಿಪಿಐನ ರಾಜ್ಯ ಸಮಿತಿ ಸದಸ್ಯ ಸೈಯದ್ ಮುಜೀಬ್ ಆರೋಪಿಸಿದರು. ತುಮಕೂರಿನಲ್ಲಿ ಸಿಪಿಐನ 3ನೇ ನಗರ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಮುಜೀಬ್ ಅವರು, ಈ ಹಿಂದೆ 4 ಬಾರಿ ಶಾಸಕರಾಗಿದ್ದ ಶಿವಣ್ಣರವರಾಗಲಿ ಈಗಿನ ಹಾಲಿ ಶಾಸಕರಾಗಲಿ ಬಡವರಿಗೆ ನಿವೇಶನ ನೀಡುವುದಾಗಿ ಹೇಳಿಕೊಂಡು ಬಂದರೆ ವಿನಃ ಯಾವುದೇ ಅನುಷ್ಠಾನ ಆಗಿಲ್ಲ ಎಂದು ಹೇಳಿದರು. ಡಾ ರಫೀಕ್ ಅಹಮದ್ ಅವರು ಶಾಸಕರಾಗಿದ್ದಾಗಿನಿಂದ ಇಲ್ಲಿಯವರೆಗೆ ಬಡವರಿಗೆ ಮನೆ ನೀಡಲಿಲ್ಲ. 4.5 ವರ್ಷ ಅವಧಿ ಮುಗಿಸಿದ್ದು ಇನ್ನು 5 ತಿಂಗಳು ಮಾತ್ರ ಬಾಕಿ ಇದೆ ಎಂದರು. ನಗರದಲ್ಲಿ ವಾಸವಾಗಿರುವ 1/3 ಭಾಗದಷ್ಟು ಜನರಿಗೆ ಮನೆ ಇದ್ರೂ ಅವರಿಗೆ ವಾಸದ ಹಕ್ಕುಪತ್ರ ಸಹ ಇನ್ನೂ ದೊರೆತಿಲ್ಲ ಎಂದರು. ಬಡವರಿಗೆ ನೀಡುವ 5 ಕೆಜಿ ಅಕ್ಕಿಗೆ ಆಧಾರ್ ಕಾರ್ಡ್ ಕಡ್ಡಾಯ ಎಂದು ಹೇಳುವ ಸರ್ಕಾರದ ಧೋರಣೆಯನ್ನ ಮುಜೀಬ್ ಅವರು ಟೀಕಿಸಿದರು. ಪ್ರಧಾನಿ ಮೋದಿ ಅವರು ಆತುರವಾಗಿ 500 ಹಾಗೂ 1,000 ನೋಟುಗಳನ್ನು ಅಮಾನ್ಯ ಮಾಡಿದ್ದು ನಾಗರಿಕರಿಗೆ ತೀವ್ರ ತೊಂದರೆ ಅನುಭವಿಸುವಂತಾಯಿತೆಂದರು. ಪಕ್ಷಿಗಳ ಸಮಾವೇಶ ಯಾತ್ರೆಗಳಿಗೆ ಹಣ ನೀಡಿ ಜನರನ್ನ ಕರೆಸುವ ಪದ್ಧತಿ ಬಗ್ಗೆ ಮುಜೀಬ್ ವ್ಯಂಗ್ಯವಾಡಿದರು. ಜನರ ಸಮಸ್ಯೆಗಳು, ಜನರ ಸಂಕಷ್ಟಗಳು, ಅದಕ್ಕೆ ಕಾರಣ ಆದಂತಹ ನೀತಿಗಳು, ಆ ನೀತಿಗಳ ವಿರುದ್ಧ ಜನರನ್ನ ಶಿಕ್ಷಿತರನ್ನಾಗಿ ಮಾಡಿ ಅವರ ಚಳವಳಿಗಳನ್ನ ಕಟ್ಟುವಂತಹ ಸಂದರ್ಭದಲ್ಲಿ ಕಮ್ಯುನಿಸ್ಟ್ ಪಕ್ಷಗಳು ಬಹಳ ದೀರ್ಘಕಾಲದಿಂದ ಕೆಲಸ ಮಾಡ್ತಾ ಇವೆ. ಈ ನಗರ ಸಮ್ಮೇಳನ ತುಮಕೂರು ನಗರದಲ್ಲಿ, ತುಮಕೂರು ನಗರದ 1/3 ಭಾಗದಷ್ಟು ಜನ ಅವ್ರು ವಾಸ ಮಾಡ್ತಾ ಇರುವಂತ ಮನೆಗಳಿಗೆ ಅವ್ರಿಗೆ ಹಕ್ಕು ಪತ್ರ ಇಲ್ಲ, ಅವ್ರಿಗೆ ಖಾತೆ ಕಂದಾಯ ಇಲ್ಲದೆ ವಾಸ ಮಾಡ್ತಾ ಇದ್ದಾರೆ. ನಮ್ದೀಗ ಸ್ಮಾರ್ಟ್ ಸಿಟಿ ಆಗಿದೆ. ಮಹಾನಗರ ಪಾಲಿಕೆ ನಗರಸಭೆಗೆ ಇರೋದಕ್ಕೂ ಲಾಯಕ್ಕಿಲ್ಲ, ಬೋರ್ಡ್ ಮಾತ್ರ ಮಹಾನಗರ ಪಾಲಿಕೆ ಅಂತ ಹೇಳಿದೆ. ತುಮಕೂರಿನ ರಸ್ತೆಗಳು ಹದಗೆಟ್ಟಿ ಹುಲಿಗೆಟ್ಟೋಗಿದ್ದಾವೆ. ಕುಡಿಯುವ ನೀರಿನ ಸಮಸ್ಯೆ ಕಳೆದ ಅವಧಿಯಲ್ಲಿ ನಾವು ಅನುಭವಿಸಿದ್ದೀವಿ. ಈ ಸತಿ ಸ್ವಲ್ಪ ಮಳೆ ಬಂದು ಈಗೇನು ಒಂದಿಷ್ಟು ಉತ್ತಮ ಆಗ್ತಾ ಇದೆ, ವೈಜ್ಞಾನಿಕವಾದಂತಹ ನಿರ್ವಹಣೆ ಇಲ್ಲ. ಈ ಪ್ರಶ್ನೆಗಳ ಜೊತೆ ಜೊತೆಗೆ ಕಳೆದ 24 ವರ್ಷಗಳಿಂದ ಬಡವರಿಗೆ ಒಂದು ಮನೆ ಕೊಡಕ್ಕಾಗಿಲ್ಲ. 4 ಅವಧಿಯಲ್ಲಿ ಒಬ್ಬರು ಶಾಸಕರಿದ್ರು, ಅವರು ಏನೂ ಮಾಡಲಿಲ್ಲ. ಜನ ಬದಲಾವಣೆ ಬಯಸಿ ಹೊಸ ಶಾಸಕರು ಕಾಂಗ್ರೆಸ್ ಶಾಸಕರನ್ನು ಆಯ್ಕೆ ಮಾಡಿದ್ರು. ಕಾಂಗ್ರೆಸ್ ಶಾಸಕರು ಕೊಡ್ತೀನಿ ಕೊಡ್ತೀನಿ ಅಂತ ಮಾತಾಡ್ಕೊಂಡೇನೆ 4.5 ವರ್ಷ ಮುಗಿಸಿದರೆ ಇನ್ನೊಂದು ಕೆಲವೇ ದಿನಗಳಲ್ಲಿ ಚುನಾವಣೆಗಳು ಬರ್ತಾ ಇವೆ. ಇಂತಹ ಸಂದರ್ಭದಲ್ಲಿ ಜನ ಮೂಲಭೂತ ನಾಗರಿಕ ಅಗತ್ಯಗಳ ವಿಚಾರದಲ್ಲಿ ಒಂದು ಕಡೆ ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದಾರೆ, ಮತ್ತೊಂದು ಕಡೆ
ಕೇಂದ್ರ ರಾಜ್ಯ ಸರ್ಕಾರಗಳ ನೀತಿಗಳ ವಿಚಾರದಿಂದಾಗಿನೂ ಜನ ಸಂಕಷ್ಟದಲ್ಲಿದ್ದಾರೆ. ಸಿಪಿಐನ ನಗರ ಕಾರ್ಯದರ್ಶಿ ಎಸ್ ರಾಘವೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಕಾರ್ಯದರ್ಶಿಗಳಾದ ಎನ್ಕೆ ಸುಬ್ರಹ್ಮಣ್ಯ, ಬಿ ಉಮೇಶ್, ಸದಸ್ಯರಾದ ಬಿ ಷಣ್ಮುಖಪ್ಪ, ಶ್ರೀಧರ್, ಶಿವಣ್ಣ, ರಾಮಕೃಷ್ಣ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ ಜಿಲ್ಲಾ ಗೆಳೆಯರ ಬಳಗದಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ತುಮಕೂರು ನಗರದಲ್ಲಿ ಜಿಲ್ಲಾ ಗೆಳೆಯರ ಬಳಗದ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಹಲವಾರು ಜನ ಶಿಬಿರದ ಪ್ರಯೋಜನ ಪಡೆದರು. ಜಿಲ್ಲಾ ಗೆಳೆಯರ ಬಳಗದ ನೇತೃತ್ವದಲ್ಲಿ ಬಳಗದ ಅಧ್ಯಕ್ಷ ಎನ್ ಗೋವಿಂದರಾಜು ನಗರದಲ್ಲಿ ಭಾನುವಾರ 3ನೇ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಿದ್ದರು. 7ನೇ ವಾರ್ಡಿನ ಅಗ್ರಹಾರ ಶಾಲೆಯಲ್ಲಿ ನಡೆದ ಶಿಬಿರದಲ್ಲಿ ವಿವಿಧ ಆಸ್ಪತ್ರೆಗಳ ತಜ್ಞ ವೈದ್ಯರು ಪಾಲ್ಗೊಂಡು ಆರೋಗ್ಯ ತಪಾಸಣೆ, ವೈದ್ಯಕೀಯ ಸಲಹೆ ನೀಡಿದರು. ಕಣ್ಣಿನ ತಪಾಸಣೆ, ಶಸ್ತ್ರಚಿಕಿತ್ಸೆ, ಇಸಿಜಿ, ಎಕೋ ಪರೀಕ್ಷೆ ಮೂಲಕ ಹೃದಯ ರೋಗ ತಪಾಸಣೆ, ಪೈಲ್ಸ್, ಹರ್ನಿಯಾ, ಅಪ್ಯಾಂಡಿಕ್ಸ್ ತಪಾಸಣೆ, ಮಹಿಳೆಯರಿಗೆ ಸ್ತನ ಕ್ಯಾನ್ಸರ್ ಪರೀಕ್ಷೆ ಮತ್ತು ಸಲಹೆ, ಗರ್ಭಕೋಶದ ಪರೀಕ್ಷೆ, ವಾಕ್ ಮತ್ತು ಶ್ರವಣ ತಪಾಸಣೆ, ದಂತ ಪರೀಕ್ಷೆ, ಶ್ವಾಸಕೋಶ ಪರೀಕ್ಷೆ, ಬಿಪಿ, ಶುಗರ್ ಮತ್ತಿತರ ಕಾಯಿಲೆಗಳ ತಪಾಸಣೆ ಮಾಡಿ ವೈದ್ಯರು ಸೂಕ್ತ ಚಿಕಿತ್ಸೆ ಸಲಹೆ ನೀಡಿದರು. ಬೆಂಗಳೂರು ಲಯನ್ಸ್ ಕ್ಲಬ್, ಸಪ್ತಗಿರಿ ಆಸ್ಪತ್ರೆ, ನಾರಾಯಣ ಹೃದಯಾಲಯ, ಶಾರದಾ ರೋಟರಿ ಕಣ್ಣಿನ ಆಸ್ಪತ್ರೆ, ಎಸ್ಆರ್ ಚಂದ್ರಶೇಖರ್ ವಾಕ್ ಮತ್ತು ಶ್ರವಣ ಸಂಸ್ಥೆ, ಅಶ್ವಿನಿ ಆಯುರ್ವೇದ ಆಸ್ಪತ್ರೆ, ಧರ್ಮಸ್ಥಳ ಗ್ರಾಮಾಭಿವೃದ್ದಿ ಯೋಜನೆ, ಸಿದ್ದಾರ್ಥ ದಂತ ವೈದ್ಯಕೀಯ ಮಹಾವಿದ್ಯಾಲಯದ ಸಹಯೋಗದಲ್ಲಿ ಶಿಬಿರ ನಡೆಯಿತು. ಜಿಲ್ಲಾ ಗೆಳೆಯರ ಬಳಗದ ಅಧ್ಯಕ್ಷ ಎನ್ ಗೋವಿಂದರಾಜು ಶಿಬಿರ ಉದ್ಘಾಟಿಸಿದರು. ಡಾ ಸಂಜಯ್ ನಾಯಕ್, ಡಾ ಶ್ಯಾಮ್ ಸುಂದರ್, ಮಂಜುನಾಥ್, ಪ್ರಸನ್ನ, ಮುಕ್ತಿಯಾರ್ ಅಹಮದ್ ಖಾನ್ ಮೊದಲಾದವರು ಭಾಗವಹಿಸಿದ್ದರು. ತಿಪಟೂರಿನಲ್ಲಿ ಸ್ಪೋರ್ಟ್ಸ್ ಕ್ಲಬ್ ರಾಜ್ಯಮಟ್ಟದ ರಸ್ತೆ ಓಟದ ಸ್ಪರ್ಧೆ ಏರ್ಪಡಿಸಿತ್ತು. ತಿಪಟೂರಿನಲ್ಲಿ ತಿಪಟೂರು ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ರಾಜ್ಯಮಟ್ಟದ ರಸ್ತೆ ಓಟದ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಈ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ ಮಣಕಿಕೆರೆಯ ಟಿಎಸ್ ಸಂದೀಪ್ ಅವರಿಗೆ ನಗದು 10,000 ಹಾಗೂ ಟ್ರೋಫಿಯನ್ನು ನೀಡಲಾಯಿತು. ಮೂಡಬಿದರೆ ಆಳ್ವಾಸ್ ಶಾಲೆಯ ಅನಿಲ್ ಕುಮಾರ್ ದ್ವಿತೀಯ ಸ್ಥಾನ ಪಡೆದರೆ ಮೂಡಬಿದರೆಯ ಶಾಂತಕುಮಾರ್ ತೃತೀಯ ಸ್ಥಾನ ಪಡೆದಿದ್ದಾರೆ. ಮಹಿಳೆಯರ ವಿಭಾಗದಲ್ಲಿ ಮೂಡಬಿದರೆಯ ಸುಪ್ರೀಂ ಪ್ರಥಮ ಸ್ಥಾನ ಪಡೆದರೆ ಬೆಂಗಳೂರಿನ ಚಂದ್ರಿಕಾ ದ್ವಿತೀಯ ಸ್ಥಾನ ಮತ್ತು ತಿಪಟೂರಿನ ಹರ್ಷಿತಾ ತೃತೀಯ ಸ್ಥಾನ ಪಡೆದಿದ್ದಾರೆ. ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ತಹಸೀಲ್ದಾರ್ ಡಾ ವಿ ಮಂಜುನಾಥ್ ಬಹುಮಾನ ವಿತರಿಸಿ ಮನುಷ್ಯನ ಆರೋಗ್ಯಕ್ಕೆ ಕ್ರೀಡೆ ಅತ್ಯಗತ್ಯ ಸಹಕಾರಿ ಎಂದರು. ತಿಪಟೂರಿನಲ್ಲಿ ಸ್ಪೋರ್ಟ್ಸ್ ಕ್ಲಬ್ ಸ್ಥಾಪಿಸುವ ಮೂಲಕ ಲೋಕೇಶ್ವರ್ ಯುವಕರಲ್ಲಿ ಕ್ರೀಡಾ ಸ್ಫೂರ್ತಿ ಬೆಳೆಸುತ್ತಿದ್ದಾರೆ ಎಂದರು. ರೋಟರಿ ಸಂಸ್ಥೆ ಅಧ್ಯಕ್ಷ ಅರುಣ್ ಕುಮಾರ್, ನಗರಸಭೆ ಆಯುಕ್ತ ಚಂದ್ರಶೇಖರಯ್ಯ, ಸ್ಪೋರ್ಟ್ಸ್ ಕ್ಲಬ್ ಕಾರ್ಯದರ್ಶಿ ಬಸವರಾಜು, ಮುಖಂಡರಾದ ತರಕಾರಿ ನಾಗರಾಜು, ನಗರಸಭಾ ಸದಸ್ಯ ನಿಜಗುಣ, ಅಪ್ಪೇಗೌಡ, ಎಂಟಿ ಪ್ರಸನ್ನ ಕುಮಾರ್, ಸಂಪತ್ ಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಅಮೋಘ ವಾರ್ತೆಗಳನ್ನು.